ಸೇದಣ ನಿನ್ ಗಡ್ಡನ ಅವನ ಯೋಗಕ್ಷೇಮನ ನೀನೇ ಕಾಪಾಡಬೇಕು. ನಾನು ನಿನಗೆ ಹೇಳೋದಿಷ್ಟೇ, ಏನೇ ಬಂದರೂ ಧೈರ್ಯವಾಗಿರು, ಸ್ಟ್ರಾಂಗ್ ಆಗಿರು. ಯಾವತ್ತು ಈ ಹೋರಾಟದಲ್ಲಿ ಅಮ್ಮ ನನ್ನ ಒಂಟಿ ಬಿಟ್ಬಿಟ್ಟಿದ್ದಾರೆ ಅಂತ ಅಂದ್ಕೋಬೇಡ. ನನ್ನ ಆಶೀರ್ವಾದ ನಿನಗೆ ಯಾವತ್ತೂ ಇರುತ್ತಮ್ಮ. ಅಮ್ಮ, ಹುಟ್ಟಿದಾಗಿಂದ ನನ್ನ ತಾಯಿ ನೋಡಿಲ್ಲ. ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ಒಂದಿನನೂ ನಾನು ಅನುಭವಿಸಿಲ್ಲ. ಹಳ್ಳಿಲಿದ್ದಾಗ ನನ್ನಪ್ಪ ಅಮ್ಮ ಎಲ್ಲ ನನ್ನ ತಾತನೇ ಆಗಿದ್ರು. ಆದರೆ ಇವಾಗ ನಿಮ್ಮನ್ನು ನೋಡಿದಾಗಿಂದ, ನಿಮ್ಮ ಪ್ರೀತಿ ವಾತ್ಸಲ್ಯ ಮಮತೆ ಎಲ್ಲ ನೋಡಿದಾಗಿಂದ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ನಂಗೆ ಅರ್ಥ ಆಗ್ತಾ ಇದೆ ಅಮ್ಮ. ನಿಮ್ಮಂತ ತಾಯಿ ಪ್ರೀತಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದಮ್ಮ, ನನ್ನ ಅದೃಷ್ಟ ಅದು. ನಾನು ನಿಮ್ಮ ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡಲ್ಲ ಅಮ್ಮ. ನೀವು ಹೇಳ್ದಾಗೆ ನನಗೆ ಎಷ್ಟೇ ಕಷ್ಟ ಬರಲಿ, ನೋವು ಬರಲಿ, ಎಷ್ಟೇ ಅವಮಾನ ಆದರೂ ನಾನು ಅದನ್ನೆಲ್ಲ ಎದುರಿಸಿ ನನ್ನ ಗಂಡನ ಉಳಿಸ್ಕೊತೀನಿ, ಕಾಪಾಡ್ಕೊಳ್ತೀನಿ. ಅದನ್ನ ಬಿಟ್ಟು ನಾನು ಯಾವತ್ತೂ ಹೇಳಿ ಥರ ಬೆನ್ನು ಕೊಟ್ಟು ಓಡೋಗಲ್ಲ. ಕೈ ಮುಗಿತೀನಿ ಅತ್ತೆ, ಈ ರೀತಿ ಮೌನವಾಗಿರಬೇಡಿ. ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಗೊತ್ತು, ಆದರೆ ಈ ರೀತಿ ಮೌನವಾಗಿದ್ದು ನನ್ನನ್ನು ಕೊಲ್ಲಬೇಡಿ. ಕನಿಷ್ಠ ಪಕ್ಷ ಏನಾಯಿತು ಅಂತ ವಿವರಿಸ್ಲಿಕ್ಕಾದರೂ ಒಂದು ಅವಕಾಶ ಮಾಡಿಕೊಡಿ ಪ್ಲೀಸ್ ಅತ್ತೆ. ಏನು ವಿವರಣೆ ಕೊಡ್ತೀಯ? ಆ ಋಷಿ ಇಂಥವಳು ಅಂತ ನನಗೆ ಸತ್ಯವಾಗಲೂ ಗೊತ್ತಿರಲಿಲ್ಲ ಅತ್ತೆ. ಹಾಗೇನಾದರೂ ಗೊತ್ತಿದ್ದರೆ ಅವಳನ್ನ ಕರ್ಕೊಂಡು ಬಂದು ಸಮರ್ ಜೊತೆ ಮದುವೆ ಮಾಡಿಸೋದಕ್ಕೆ ನಾನು ಪ್ರಯತ್ನನೇ ಮಾಡ್ತಿರ್ಲಿಲ್ಲ. ನಿನ್ನಂಥ ಜನಗಳನ್ನ ನನ್ನ ಜೀವನದಲ್ಲಿ ನಾನು ತುಂಬ ನೋಡಿದ್ದೀನಿ. ನನ್ನ ಮುಂದೆ ಸುಳ್ಳು ಮಾತಾಡಬೇಡ. ಏನು ಹೇಳಿದೆ ನಾನು ಸುಮ್ಮನೆ ಇದ್ದೀನಿ ಅಂದರೆ ಈ ಮನೆ ನೆಮ್ಮದಿ ಹಾಳಾಗೋದು ಬೇಡ ಅಂತ. ಆರುಷ್ಯ ಮೇಲೆ ನನಗೆ ಯಾವ ಬೇಸರನೂ ಇಲ್ಲ, ಕೋಪನೂ ಇಲ್ಲ. ಯಾಕಂದರೆ ಅವಳು ಬೆಳ್ಕೊಂಡು ಬಂದಿರೋದು ರೀತಿನೇ ಆಗಿದೆ, ಅವಳ ಜೀವನ ಶೈಲಿನೇ ಆಗಿದೆ. ಆದರೆ ಅತ್ತೆ, ಅವಳ ಜೀವನ ಶೈಲಿ ಹೇಗೆ ಬೇಕಾದರೂ ಇದೆ, ಆದರೆ ಅವಳು ಆಡಿದ್ದು ಒಂದೊಂದು ಮಾತಲ್ಲೂ ಸತ್ಯ ಇದೆ. ಅವಳು ಹೇಗೆ ಏನು ಅಂತ ಎಲ್ಲ ಗೊತ್ತಿದ್ದು ಅವಳನ್ನು ಈ ಮನೆಗೆ ಕರ್ಕೊಂಬಂದಿಯಲ್ಲ ನೀನು. ಇದರಲ್ಲೇ ಗೊತ್ತಾಗತ್ತೆ ಸಮರ್ ಬಗ್ಗೆ ನಿನಗೆ ಎಷ್ಟು ಕಾಳಜಿ ಇದೆ ಅಂತ. ಒಬ್ಬ ಚಿಕ್ಕಮ್ಮನಾಗಿ ಬೇಡ, ಆದರೆ ಆರುಷಿ ಅಂತ ಹೆಣ್ಣನ್ನು ಈ ಮನೆ ಸೊಸೆಯಾಗಿ ಕರ್ಕೊಂಬರೋಕ್ಕೆ ಮೊದಲು ಒಂದು ಮನುಷ್ಯನಾಗಿ ಆದರೆ ಯೋಚನೆ ಮಾಡಬೇಕಿತ್ತೋ ಬೇಡವೋ? ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ. ನನಗೆ ಆರುಷಿ ಗುಣಗಳ ಬಗ್ಗೆ ಮೊದಲೇ ಗೊತ್ತಿತ್ತು. ನೀವು ಅಂದ್ಕೊಂಡಾಗೆ ನನಗೆ ಸಮರ್ ಬಗ್ಗೆ ಯಾವ ಕಾಳಜಿನೂ ಇಲ್ಲ ಅಂದ್ಕೊಂಡಿರೋದು ಸುಳ್ಳು ಅತ್ತೆ. ನಾನು ಇವತ್ತಿನವರೆಗೂ ಅವನಿಗೆ ಒಳ್ಳೇದನ್ನೇ ಬಯಸಿದ್ದೀನಿ, ಅವನು ಒಳ್ಳೇದಕ್ಕೋಸ್ಕರನೇ ಎಲ್ಲದನ್ನೂ ಮಾಡಿದ್ದೀನಿ. ಸಮರ್ ಈಗಿರೋ ಪರಿಸ್ಥಿತಿನಲ್ಲಿ ಅವನನ್ನು ಯಾವ ಹುಡುಗಿನೂ ಮದುವೆ ಆಗ್ತಿರ್ಲಿಲ್ಲ, ಅದನ್ನು ಅರ್ಥ ಮಾಡಿಕೊಂಡೆ ನಾನು ಆರುಷ್ನ ಕರ್ಕೊಂಡು ಬಂದಿದ್ದು ಅತ್ತೆ. ಅವಳು ಒಳ್ಳೇದಕ್ಕೋಸ್ಕರ ನಾನು ಏನೆಲ್ಲ ಮಾಡಿದ್ನೋ ಅದೆಲ್ಲ ನನ್ನದೇ ತಪ್ಪು ಅನ್ನೋ ರೀತಿ ನಿಮ್ಮ ಮುಂದೆ ಹೇಳಿದ್ಲು. ಇದೊಂದು ಅವಕಾಶ ಕೊಡಿಯತ್ತೆ, ಇನ್ನು ಮುಂದೆ ಈ ರೀತಿ ಆಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ದಯವಿಟ್ಟು ನನ್ನನ್ನು ನಂಬಿ, ನನ್ನನ್ನು ಕ್ಷಮಿಸ್ಬಿಡಿ ಪ್ಲೀಸ್ ಅತ್ತೆ. ನಿನ್ನನ್ನು ಕ್ಷಮಿಸಬಾರ್ದು ಅಂತ ನನ್ನ ಮನಸ್ಸಲ್ಲಿ ಇದ್ರೂ ನಾನು ನಿನಗೆ ಕ್ಷಮಿಸ್ತೀನಿ. ಆದರೆ ನೀನು ಒಂದು ವಿಷಯನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀನು ಹೇಳಿದ ಹಾಗೆ ಆರುಷಿ ವಿಷಯನ ನಾನು ಮರ್ತು ಬಿಡ್ತೀನಿ, ಆದರೆ ಸಮರ್ ಶ್ರೀವಿದ್ಯಾ ಗಂಡ ಹೆಂಡತಿ ಅನ್ನೋದನ್ನು ನೀನು ಯಾವತ್ತೂ ಮರಿಬಾರ್ದು. ಶ್ರೀವಿದ್ಯಾ ನಿನಗಿಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತು, ಈ ಮದುವೆ ಬಗ್ಗೆ ನಿನಗೆ ತಾತ್ಸಾರ ಇದೆ ಅನ್ನೋದು ನನಗೆ ಗೊತ್ತು. ಆದರೂ ನೀನು ನಿನ್ನ ಮನಸ್ಸನ್ನು ಬದಲಾಯಿಸ್ಕೋಬೇಕು. ಶ್ರೀವಿದ್ಯಾ ಈ ಮನೆ ಸೊಸೆ ಸಮರ್ ಹೆಂಡತಿ ಅಂತ ಸಂಪೂರ್ಣವಾಗಿ ಒಪ್ಕೋಬೇಕು.
ಇದು ನಿನ್ನಿಂದ ಸಾಧ್ಯ ಆಗಿಲ್ಲ ಅಂದ್ರೆ ನಾನು ನನ್ನ ಮೌನ ಮುರಿಬೇಕಾಗುತ್ತೆ ಒಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಏನು ಒಪ್ಪಿಗೆ ಇದೆಯಾ ಈ ಮನೆಯ ಹಿರಿ ಸೊಸೆ ಆಗಿ ಮುಂದುವರಿಬೇಕು ಅನ್ನೋ ಆಸಕ್ತಿ ಇದೆಯಾ ಇದೆ ಅತ್ತೆ ಖಂಡಿತ ಇದೆ ನೀವು ಹೇಳಿದಕ್ಕೆಲ್ಲ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ನಾನು ಏನು ತಪ್ಪು ಮಾಡಿದೆ ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅತ್ತೆ ಇನ್ನು ಮುಂದೆ ಅಂತ ತಪ್ಪು ಮಾಡಲ್ಲ ಇದು ಸತ್ಯ ಹಾಲಲ್ಲಿ ನಡೆದಿರೋ ವಿಷಯನೆಲ್ಲ ಮರ್ತುಬಿಡಿ ಅತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ ಏನೇನು ಯೋಚನೆ ಮಾಡಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಆಯ್ತು ಸರಿ ಅತ್ತೆ ಹಾಗಾದ್ರೆ ನಾನು ಹೊರಡ್ತೀನಿ ನೀವು ರೆಸ್ಟ್ ತಗೊಳ್ಳಿ ಮನೆಗೆ ಸೊಸೆಯಾಗಿ ಬಂದಾಗಿಂದ ತಪ್ಪ ಮೇಲೆ ತಪ್ಪು ಮೋಸದ ಮೇಲೆ ಮೋಸ ಮಾಡ್ತಾನೆ ಬಂದಿದ್ದೀನಿ ಎಷ್ಟೆಲ್ಲ ಅನ್ಯಾಯ ಮಾಡಿದೆ ಯಾವತ್ತೂ ಯಾರ ಮುಂದೆನೂ ತಲೆ ತಗ್ಸಿರಲಿಲ್ಲ ಆದರೆ ಇವತ್ತು ಈ ಮನೆಯಲ್ಲಿ ಎಲ್ಲರ ಮುಂದೆ ತಲೆ ತಗ್ಸೋಕಾಯ್ತು ಅತ್ತೆ ಮುಂದೆ ನಾನೇ ಖುದ್ದಾಗಿ ಹೋಗಿ ಕ್ಷಮೆ ಕೇಳಬೇಕಾಗಿ ಬಂತು ಇಷ್ಟೆಲ್ಲ ಆಗಿದ್ದು ಆ ಶ್ರೀವಿದ್ಯನಿಂದ ಸಮ್ಮಾರಿಗೆ ಎಂಟಿ ಆದೆ ಈ ಮನೆಗೆ ಸೊಸೆ ಆದೆ ಅಂತ ಅಹಂಕಾರ ಬಂದಿದೆ ಅಲ್ವಾ ನಿನಗೆ ನೋಡ್ತಾ ಇರು ಇನ್ನು ಮುಂದೆ ಈ ಮನೆಯಲ್ಲಿಡೋ ಒಂದೊಂದು ಹೆಜ್ಜೆನೂ ಹೇಗೆ ನರಕ ಮಾಡ್ತೀನಿ ಅಂತ ನಾನು ಕೊಡೋ ಕಾಟಕ್ಕೆ ಈ ಮನೆಯೂ ಬೇಡ ಸಮ್ಮರು ಬೇಡ ಅವನ ಆಸ್ತಿನೂ ಬೇಡ ಅಂತ ಓಡ್ತಾ ಇರಬೇಕು ಹಾಗೆ ಮಾಡ್ತೀನಿ ಇದೇ ಕಣೆ ನನ್ನ ಶಬ್ದ ಸಮ್ಮರ್ ನಿದ್ದೆ ಮಾಡಿಬಿಟ್ಟಿದ್ದಾನೆ ಛಾ ನಾನು ಬಂದಿದ್ದು ಲೇಟ್ ಆಗೋಯ್ತು ಪಾಪ ಹೊಟ್ಟೆ ಹಸ್ಕೊಂಡೇ ಮಲ್ಕೊಂಡಿದ್ದಾನೆ ನಿದ್ದೆ ಮಾಡ್ತಾ ಇರೋನ್ನ ಹೇಗೆ ಎಬ್ರಿಸೋದು ಬೇಡ ಅದು ಅಲ್ಲದೆ ಅರ್ಧ ನಿದ್ರೆಲ್ಲೆದ್ರೆ ಅವನ ಮೂಡು ಸರಿ ಇರಲ್ಲ ಅವನೀಗ ಹಾಗೆ ಮಲ್ಕೊಂಡ್ಲಿ ಅವನಿಗೆ ತೀರ ಹಸುವಾದ್ರೆ ತಾನಾಗ ತಾನೇ ಎದ್ದೇಳ್ತಾನೆ ಅವಾಗ ತಿನ್ಸೋಣ ಯಾಕೀಗಾದ್ನೋ ಏನೋ ನನ್ನ ಸಮ್ಮರ್ ತುಂಬಾನೇ ಚೆನ್ನಾಗಿದ್ದ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗಿರ್ತಾನೆ ಅದಕ್ಕಿಂತ ಒಂದೇ ಮೇಲಾಗಿ ಇದ್ದ ಕೆಲಸದಲ್ಲಿ ಸಮ್ಮರ್ ಅಂದ್ರೆ ನಮ್ಮೆಲ್ಲರಿಗೂ ಒಂದರ ರೋಲ್ ಮಾಡೆಲ್ ನಮ್ಮ ಇಡೀ ಬಿಸ್ನೆಸ್ ಅನ್ನ ಅವನ್ ಒಬ್ಬನೇ ನೋಡ್ಕೋತಾ ಇದ್ದ ನಮ್ಮ ಜ್ಯುವೆಲರಿ ಬಿಸ್ನೆಸ್ ಇವತ್ತು ಟಾಪ್ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ ಕಾರಣನೇ ಸಮರ್ ಸಮರ್ ಯಾಕೀಗಾದ ಅಂತ ನಾನು ಎಷ್ಟು ಸಲ ಕೇಳಿದ್ರು ನನಗೆ ಉತ್ತರ ಸಿಗಲಿಲ್ಲ ಆದರೆ ಅದೇನು ಅಂತ ತಿಳ್ಕೊಂಡ್ರೆ ಮಾತ್ರ ಇವನನ್ನ ಮೊದಲನಾಗಿ ಮಾಡೋಕ್ಕಾಗೋದು ನಾನು ಕಲ್ತಿರೋ ಆಯುರ್ವೇದದ ವಿದ್ಯೆಯಿಂದ ಇವನ್ನ ಸರಿ ಮಾಡೋದು ಕಷ್ಟನೇ ಆದರೆ ಖಂಡಿತ ಆಯುರ್ವೇದದ ವಿದ್ಯೆಯಿಂದ ಇವನನ್ನು ಸರಿ ಮಾಡೋ ಅಂತ ಒಂದು ಔಷಧಿ ಇತ್ತೇ ಇದೆ ಈ ಕಾಯಿಲೆ ವಾಸಿ ಆಗುತ್ತೆ ಅಂತ ಒಂದು ವಿಶ್ವಾಸ ತುಂಬಬೇಕು ಒಂದೊಂದು ಸರ್ತಿ ವಾಸಿ ಆಗದೆ ಇರೋ ಕಾಯಿಲೆ ಕೂಡ ವಾಸಿ ಆಗೋ ಸೂಚನೆಗಳಿರುತ್ತೆ ಈ ಪ್ರಪಂಚದಲ್ಲಿ ಎಲ್ಲ ಥರದ ಕಾಯಿಲೆಗೂ ಆಯುರ್ವೇದದ ಔಷಧಿ ಇದ್ದೇ ಇದೆ ಅಂತ ತಾತ ಹೇಳ್ತಾ ಇದ್ರು ಅಂದಮೇಲೆ ಅವ್ರ ಮಾತು ಸುಳ್ಳಾಗಿರೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಫ್ರೆಂಡ್ ಸಮಸ್ಯೆಗೂ ಒಂದು ಆಯುರ್ವೇದದ ಪರಿಹಾರದ ಔಷಧಿ ಇದ್ದೇ ಇದೆ ಈ ವಿಷಯವಾಗಿ ನನ್ನ ತಾತನ್ನ ನೋಡಬೇಕು
और हत्र मतडो अदू मोद् मालती अम्मन हत्र बेगे हमी नन मनसली विषय हेल्बु फ्रेंड नानीन हुषार मे मातनी नीन मोद्ल आगे आती योचने मन बेड़ पुट याके मद्वे तरातुरी नमगे मद्वे विषय योचने अक्क बेग मने बरली मुकुंदन हत्र प्रार्थने सरी मा सरी इब्रो प्रार्थने कण्बिट नोड़े ताने नन गोत्तु नीन एच्चर आगिदीय अंत फ्रेंड नानेनादरू निंगे डिस्टर्ब माडद्ना अदक्के एनादरू एच्चर आयता निंगे इल्ल इल्ल फ्रेंड ननगे एनु डिस्टर्ब आगिल्ल मल्ले सुरस्तलवा ನಿಮ್ಮ ಕೂದಲಿಂದ ನನ್ನ ಮುಖಕ್ಕೆ ಮಳೆ ಸುರಿಸಿ ಎಪ್ಸು ಅಂದೆ ಫ್ರೆಂಡ್ ಯಾಕ್ ನೀನು ರಾತ್ರಿ ಊಟ ಮಾಡದೆ ಮಲ್ಕೊಂಡೆ ನಿಂಗೆ ಹಸಿವಾಗ್ಲಿಲ್ವಾ ಹಸಿವಾಯ್ತು ಎದ್ದೆ ಆಮೇಲೆ ಕಣ್ಬಿಟ್ಟು ನೋಡ್ತಾ ನಿನ್ನ ಪಕ್ಕದಲ್ಲೇ ಮಲಗಿದ್ದೆ ಅಪ್ಪ ನೀನು ಮುದ್ದ ಮಲಗಿದ್ದೆ ಅಲ್ಲ ಅದಕ್ಕೆ ಎಚ್ಚರ ಮಾಡಬಾರದು ಅಂತ ಹಂಗೆ ಮಲ್ಕೊಂಡ್ಬಿಟ್ಟೆ ನಿನ್ನ ಮುಖ ನೋಡ್ತಾ ನೋಡ್ತಾ ನಾನು ಹಸಿವೆಲ್ಲ ಹೊರಟಾಯ್ತು ಅದಕ್ಕೆ ನಾನು ಮಲ್ಕೊಂಡ್ಬಿಟ್ಟೆ ಸರಿ ಸರಿ ಹಾಗಾದ್ರೆ ನಾನು ತಲೆ ಬಾಚ್ಕೊಂಡು ರೆಡಿ ಆಗಿ ಕೆಳಗೆ ಹೋಗಿ ತಿಂಡಿ ತರ್ತೀನಿ ನೀನು ಅಷ್ಟರಲ್ಲಿ ಬೇಗ ರೆಡಿ ಆಗು ಫ್ರೆಂಡ್ 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 ನಿಮಿಷ ನಿಮಿಷ ನನಗೆ ನಿನ್ನ ತಲೆ ಕೂದ್ರೆ ಅಂದ್ರೆ ತುಂಬ ಇಷ್ಟ ನಾನು ನಿನ್ನ ತಲೆ ಬಾಚ್ಲಾ ನಿನ್ನ ಒದ್ದೆ ಕೂದ್ಲು ಎಷ್ಟು ಚೆನ್ನಾಗಿದೆ ಇದ ಜೊತೆ ಆಟ ಆಡಕ್ಕೆ ಆಸೆ नाने बाजकोतीनि सुम्मनिर्तिया फ्रेंड
ಆಯ್ತಾಯ್ತು ಮೆತ್ತಗ್ ಮಾಡ್ತೀನಿ. ಆಗಿದ್ದಕ್ಕೆಲ್ಲ ಸಾರಿ ಅತ್ತೆ, ಸಿಕ್ಕಾಪಟ್ಟೆ ಕುಡ್ದು ಬಿಟ್ಟಿದ್ದೆ. ಕುಡ್ದು ಮತ್ತಲ್ಲಿ ಏನ್ ಮಾತಾಡ್ದೆ ಅನ್ನೋದೇ ಗೊತ್ತಾಗ್ಲಿಲ್ಲ. ಆದ್ರೆ ಅದ್ ಯಾವ್ದನ್ನು ನಿಮ್ ಮರ್ಯಾದೆ ಕಳಿಬೇಕು ಅಂತ ಮಾಡಿದ್ದಲ್ಲ ಅತ್ತೆ, ಪ್ಲೀಸ್ ನನ್ನ ನಂಬಿ. ನೋಡೆ, ನಮ್ಮತ್ತೆ ನನ್ನನ್ನ ಕ್ಷಮಿಸ್ಬೋದು, ಅವರು ನನ್ನನ್ನ ನಂಬೋದು, ಆದ್ರೆ ನಿಮ್ಮ ಅತ್ತೆ ಅದ್ ನಾನು ನಿನ್ನನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಕಣೆ, ಕ್ಷಮಿಸಲ್ಲ. ಅತ್ತೆ ಅಷ್ಟೇ ಅಲ್ಲ, ಇನ್ಯಾವತ್ತು ನೀನು ಈ ದರಿದ್ರ ಮುಖನ ನೋಡಬಾರ್ದು ಅಂತ ನಿರ್ಧಾರನು ಮಾಡಿದ್ದೀನಿ. ಹಾಗಲ್ಲ ಅತ್ತೆ, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಮುಚ್ಚೆ ಬಾಯಿ, ಪರಿಸ್ಥಿತಿ ಅಂತೆ ಪರಿಸ್ಥಿತಿ. ಇಂಥ ಮನೆಗೆ ಯೋಗ್ಯತೆ ಇಲ್ದಿರೋ ನಿನ್ನಂತ ಕುಡುಕಿನ ಸಂಸ್ಕಾರ ಇಲ್ಲದೆ ಇರೋಳನ್ನ ಕರ್ಕೊಂಬಂದಿದ್ದು ನನ್ನ ಮೊದಲನೇ ತಪ್ಪು. ಅದಕ್ಕಾಗಬೇಕಾಗಿರೋ ಬಹುಮಾನ ಸನ್ಮಾನ ಎಲ್ಲ ಆಗೋಯ್ತಲ್ಲ, ನಿನ್ನೇನು ಬಾಕಿ ಉಳಿಸಿಲ್ಲ. ಇನ್ನೇನ್ ಮಾಡ್ಬೇಕಂತಿದ್ಯಾ? ನಡಿಯ ಆಚೆ, ನಡಿಯೇ. ಅತ್ತೆ ಕುಡ್ದ್ಮತ್ತಲ್ಲಿ ಅಂತ ಹೇಳ್ತಾ ಇದೀನಲ್ಲ. ಏನೇ ಕುಡ್ದ್ಮತ್ತು, ಪ್ರಪಂಚದಲ್ಲಿ ಯಾರು ಕುಡಿಯೋದಿಲ್ವಾ? ನೀನ್ ಒಬ್ಳೆ ನಾ ಕುಡಿಯೋದು. ನಿನ್ನಂತವಳ ಜೊತೆ ಒಂದು ನಿಮಿಷ ಮಾತಾಡಿದ್ರು ಅದು ತಪ್ಪೆ. ಬಟ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ಈಗಿಂದೀಗಲೇ ನಡಿ. ಅತ್ತೆ ನೀವೇ ತಾನೇ ನನ್ನನ್ನು ಕರ್ಕೊಂಡು ಬಂದಿದ್ದು. ಈಗ ಸಡನ್ ಆಗಿ ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕತ್ತೆ? ನನಗೇನ್ ಮನೆ ಇದೆಯಾ? ಅವೆಲ್ಲ ಇಲ್ಲ ಅಂತ ಗೊತ್ತಿದ್ಮೇಲೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೇಳ್ಕೊಂಡು ಬಿದ್ದಿರ್ಬೇಕಿತ್ತು. ನಿನ್ನಿಂದ ಒಂದು ಕೆಲಸ ಕೂಡ ಆಗ್ಲಿಲ್ಲ. ಸಮರ್ನ ಹೋಲ್ಸ್ಕೋ ಅಂತ ಬಡ್ಕೊಂಡೆ, ಅದು ಕೂಡ ಮಾಡ್ಲಿಲ್ಲ. ಇನ್ನು ಅವನಿಗೆ ನಿನ್ ನೆರಳು ಕಂಡ್ರೇನೆ ಆಗ್ಬಾರ್ದು, ಹಾಗೆ ಮಾಡ್ಕೊಂಡೆ. ನನಗೆ ಗೊತ್ತಾಯ್ತು ಕಣೆ, ನೀನು ಯಾವ ಕೆಲ್ಸಕ್ಕೂ ಬಾರ್ದೆ ಇರೋಳು ಅಂತ ನನಗೆ ಗೊತ್ತಾಯ್ತು. ನಡಿ ಆಚೆ, ನಡಿ. ಇಲ್ಲ ಅತ್ತೆ, ನಾನು ಎಲ್ಲೂ ಹೋಗಲ್ಲ. ಓ, ನಿನ್ ಬರೀ ಬಾಯಿ ಮಾತಲ್ಲಿ ಬಗ್ಗಲ್ಲ ಅಲ್ವಾ? ಸರಿ ಬಿಡು, ನಿನ್ ಲಗೇಜ್ ಪ್ಯಾಕ್ ಮಾಡೋದಕ್ಕೆ ನನಗೆ ಎಷ್ಟೊತ್ತು ಬೇಕು? ಬಾರೆ ಅತ್ತೆ, ನನ್ ತಪ್ಪಾಯ್ತು ಅತ್ತೆ, ಇನ್ ಯಾವತ್ತೂ ಹೀಗೆಲ್ಲ ನಡ್ಕೊಳ್ಳಲ್ಲ. ನಿಮ್ ಕೈ ಮುಗಿತೀನಿ, ನನ್ನ ನಿಮ್ಮ ಮನೆಯಿಂದ ಆಚೆ ಕಳಿಸ್ಬೇಡಿ ಅತ್ತೆ. ಬಾರೆ ಅತ್ತೆ. ಎಲ್ಲೋದ್ಲು ಈ ಮಂಜಿ, ಪಾಪ ಸಮರ್ ಕಾಯ್ತಾ ಕೂತಿದ್ದಾನೆ. ಅಕ್ಕ, ಅವಳು ವಿದ್ಯೆನೂ ಅತ್ತೆನೂ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಅರೆ, ನನ್ನ ಪುಟ್ಟ ಆಗ್ಲೇ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಯಾಕಜ್ಜಿ ಲೇಟು? ಅವಾಗ್ಲೂ ಹೊಟ್ಟೆ ಹಸಿತಾ ಇದೆ. ಅಯ್ಯೋ, ಬೇಗ ಬೇಗ ಬಡ್ಸಮ್ಮ ಮಂಜಿ. ಸರಿ ಅಮ್ಮ, ನಾನು ನಿಮಗ್ ಸಹಾಯ ಮಾಡ್ತೀನಿ. ಅಯ್ಯೋ ಶ್ರೀವಿದ್ಯೆ ಮೇಡಮ್, ನೀವು ಕುಂತ್ಕಳಿ, ನಾನು ಬಡಿಸ್ತೀನಿ. ಇಲ್ಲ ಪರವಾಗಿಲ್ಲ, ನಾನು ಬಡಿಸ್ತೀನಿ. ಉಳ್ದವ್ರಿ ಎಲ್ಲ ಎಲ್ಲಿ? ಗಿರೀಶ್, ಕೇಶವ ಅವರಿಬ್ರು ಆಫೀಸಿಗೆ ಹೋಗಿದಾರತ್ತೆ. ಅಕ್ಷಯ್ ಕೂಡ ಕಾಲೇಜಿಗೆ ಹೋದ. ಸಿಯಾ ಇನ್ನು ಮಲಗಿದಾಳೆ ಅತ್ತೆ. ಯಾಕೆ, ಹುಷಾರಿಲ್ವಾ? ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಅವಳು ಸ್ವಲ್ಪ ಸೋಂಬೇರಿ ಅಷ್ಟೇ, ಎಷ್ಟೆಪ್ಸಿದ್ರು ಎದ್ದೇಳೋದಿಲ್ಲ. ಏನ್ ಮಾಡೋದು, ಅವಳಿಗೆ ಹೇಳಿ ಹೇಳಿ ನನಗಂತೂ ಸಾಕು ಸಾಕಾಗಿ ಹೋಗಿದೆ. ನೀನೇ ನಿನ್ನ ಮಗಳ ಬಗ್ಗೆ ಇಷ್ಟು ನೆಗೆಟಿವ್ ಆಗಿ ಮಾತಾಡಿದ್ರೆ ಅವಳಿನ್ನೂ ಹಾಳಾಗ್ತಾಳೆ. ನಮ್ಮ ಸಮರ್ ಪುಟ್ಟನ ಉದಾಹರಣೆ ತಗೋ, ಅವನಿಷ್ಟು ಬೇಗ ನಮ್ಮ ಎಲ್ಲರೂ ಮಧ್ಯ ಕೂತ್ಕೊಂಡು ತಿಂಡಿ ಮಾಡ್ತಿದ್ದಾನೆ ಅಂದರೆ ಶ್ರೀವಿದ್ಯಾ ಅವನ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನ ಮಾಡಿರೋದ್ರಿಂದ. ಅದನ್ನು ನಾನು ಒಪ್ಕೋತೀನಿ ಅತ್ತೆ, ಆದರೆ ಸಮರ್ ವಿಷಯನೇ ಬೇರೆ, ಸಿಯಾ ವಿಷಯನೇ ಬೇರೆ. ನಿಜ, ಆದರೆ ಸಮರ್ಗಿಂತ ಸಿಯಾನ ಬುದ್ಧಿ ಹೇಳಿ ತಿದ್ದೋ ಕೆಲಸ ಸುಲಭ, ಅದನ್ನು ನೀನು ಅರ್ಥ ಮಾಡ್ಕೋಬೇಕು. ನಿಮ್ಮ ಆರೋಗ್ಯ ಎಷ್ಟು ಹದ್ಗೆಟ್ಟಿದೆ ಅಂತ ನಿಮಗೆ ಗೊತ್ತಿದೆಯಲ್ಲ, ಈ ಟೈಮಲ್ಲಿ ಇದೆಲ್ಲ ಬೇಕಾ? ಹೌದು ಅತ್ತೆ, ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ಆರೋಗ್ಯ ಅಲ್ವಾ? ನಿಮ್ಮ ಆರೋಗ್ಯ ಸರಿ ಹೋದ್ಮೇಲೆ
ಹೋಗ್ಬೋದಲ್ವಾ ಅತ್ತೆ? ಈಗ ನನ್ನ ಆರೋಗ್ಯಕ್ಕೆ ಏನಾಗಿದೆ? ಚೆನ್ನಾಗಿ ಇದ್ದೀನಲ್ಲ ನಾನು. ನೂರು ಕಾಲ ಬಾಳಿ ಬದುಕಬೇಕಾದವರು ಚೆನ್ನಾಗಿರ್ಬೇಕಲ್ವಾ? ಹ್ಞೂ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ ಅತ್ತೆ, ಆದರೂ ನನ್ನ ಬಗ್ಗೆ ನೀವು ಯಾರೂ ಯೋಚನೆ ಮಾಡಬೇಡಿ. ಅಲ್ಲದೆ ನಾವು ಹೊರಡೋದು ನಿರ್ಧಾರ ಮಾಡಾಗಿದೆ. ನೀವು ಯಾರೂ ಅಡ್ಡ ಬರಬೇಡಿ. ಈಗ ನನಗೆಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಸಮರ್ಪುಟ ಚೆನ್ನಾಗಾಗಬೇಕು ಅಷ್ಟೇ.